ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನಾನು ದರಾ ಬೇಂದ್ರೆಯವರ ಕವಿಕಾವ್ಯ ಪರಿಚಯ ಮಾಡಿಕೊಡುತ್ತೇನೆ ದರಾ ಬೇಂದ್ರೆಯವರ ಕಾಲ ಹದಿನೆಂಟುನೂರ ತೊಂಬತ್ತಾರು ಹತ್ತೊಂಬತ್ತು ಎಂಬತ್ತೊಂದು ದರಾ ಬೇಂದ್ರೆಯವರ ಜನನ ಧಾರವಾಡದ ಸಾಧನಕೇರಿ ಎಂಬ ಗ್ರಾಮದಲ್ಲಿ ಮೂವತ್ತೊಂದು ಒಂದು ಹದಿನೆಂಟುನೂರ ತೊಂಬತ್ತಾರರೆಂದು ಜನಿಸಿದರು ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಕಾವ್ಯನಾಮ ಅಂಬಿಕಾತನಯತ್ತ ತಂದೆ ರಾಮಚಂದ್ರ ಬೇಂದ್ರೆ ತಾಯಿ ಅಂಬವ್ವ ಬೇಂದ್ರೆ ಪತ್ನಿ ಲಕ್ಷ್ಮೀಬಾಯಿ ಕನ್ನಡದ ಇವರನ್ನು ಕನ್ನಡದ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರನ್ನು ಕರೆಯುತ್ತಾರೆ ಏನೆಂದು ಕರೀತಾರೆ ವರಕವಿ ಮತ್ತು ಶಿಕ್ಷಕ ಇವರು ಕೂ ಮತ್ತು ಶಿಕ್ಷಕರು ಕೂಡ ಆಗಿದ್ದರು ಇವರ ಶಿಕ್ಷಣ ಬಿ ಎ ಪದವಿ ಮತ್ತು ಎಮ್ ಎ ಸ್ನಾತಕೋತ್ತರ ಪದವಿ ಮುಗಿಸಿದರು ಕದುಗಿನ ವಿದ್ಯಾದಾನ ಸಮಿತಿಯ ಪ್ರೌಢಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು ಇವರ ಸಾಹಿತಿ ನೋಡಬೇಕಂದ್ರೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಅವರ ಮೊದಲ ಕವನ ಪ್ರಭಾತ ಎಂಬ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಕವನಗಳು ಕನ್ನಡದ ಜನತೆಯನ್ನು ಮುಕ್ತಗೊಳಿಸಿ ಗಾಯಕರು ಹಾಡು ತನಿಸಿದರು ಸಾಹಿತಿ ಇನ್ನವರ ಕವನ ಸಂಕಲನಗಳು ಕವನ ಸಂಕಲನಗಳು ಕೃಷ್ಣಕುಮಾರಿ ಗರಿ ಘರಿ ಪ್ರಥಮ ಕವನ ಸಂಕಲನ ಇವರ ಪ್ರಥಮ ಗವ ಕವನ ಸಂಕಲನ ಘರಿ ಮೇಘದೂತ ನಾದಲೀಲೆ ಗಂಗಾವತರಣ ಅನೇಕ ಕವನ ಸಂಕಲನಗಳಿವೆ ನಾನು ಅದರಲ್ಲಿ ಒಂದು ಐದು ಮಾತ್ರ ಬರೆದಿದ್ದೀನಿ ನಾಟಕಗಳು ನಗೆ ಹೊಗೆ ಸಾಯೋ ಆಟ ಹೊಸ ಸಂಸಾರ ನಾಟಕಗಳು ಅನೇಕವೇ ಅದರಲ್ಲಿ ಚಾಯ್ಸ್ ಮಾಡಿ ಬರೆದಿದ್ದೀನಿ ಮತ್ತು ಸಣ್ಣ ಕತೆ ನಿರಾಭರಣ ಸುಂದರಿ ಇವರಿಗೆ ಬಿರುದು ವರಕವಿ ಏನೆಂದು ಬಿರುದು ಕೊಟ್ಟಿದ್ದಾರೆ ಅಂದರೆ ವರಕವಿ ಎಂಬುದು ಅವರ ಬಿರುದು ಕನ್ನಡದ ಕುಲ ತಿಲಕ ಅವ ಎಂದು ಕರೀತಾರೆ ಅವರನ್ನು ಕನ್ನಡದ ಕುಲ ತಿಲಕ ವರಕವಿ ಎಂದು ಕೂಡ ಕರೀತಾರೆ ಇವರ ಬಿರುದು ಯಾವುದಂದ್ರೆ ವರಕವಿ ಮತ್ತು ಇವರಿಗೆ ದೊರಕಿರುವ ಪ್ರಶಸ್ತಿಗಳು ಅನೇಕ ಇವೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಳಕರ ಪ್ರಶಸ್ತಿ ನಾಲ್ಕು ತಂತ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ದ್ವಿತೀಯ ಮೊದಲನೆಯದವರು ಕುವೆಂಪು ಅವರು ಎರಡನೇದವರು ಯಾರು ದರಾ ಬೇಂದ್ರೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಆಮೇಲೆ ಭಾರತದ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಇವರಿಗೆ ಸಿಕ್ಕಿದೆ ದರಾ ಬೇಂದ್ರೆಯವರಿಗೆ ಅನೇಕ ಪ್ರಶಸ್ತಿಗಳು ಸಿಕ್ಕಿವೆ ಅದರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪದ್ಮಶ್ರೀ ಪ್ರದ್ ಪ್ರಶಸ್ತಿ ಕೇಳಕರ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳು ಸಿಕ್ಕಿವೆ ನಿಮಗೆ ಈ ದರಾ ಬೇಂದ್ರೆಯವರ ಕವಿಕಾವ್ಯ ಪರಿಚಯ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ನೆಕ್ಸ್ಟ್ ಧರಾ ಬೇಂದ್ರೆಯವರ ಕವನಗಳು ಇವರ ಕವನಗಳು ತುಂಬ ಸುಂದರವಾಗಿ ಬರೀತಿದ್ದರು ಜನರಿಗೆ ತಲುಪು ಹಾಗೆ ಜನರಿಗೆ ಮುಟ್ಟುವ ಹಾಗೆ ಇವರ ಕವನಗಳಿವೆ ಅದರಲ್ಲಿ ಒಂದು ಕವನ ಬರೆದಿದೆ ನೋಡಿ ನಿಜದಲ್ಲಿ ಒಲವಿರಲಿ ಚಲುವಿನಲ್ಲಿ ನಲಿವಿರಲಿ ಒಳತಿನಲ್ಲಿ ಬಲವಿರಲಿ ಜೀವ ಕಳೆಯ ದೇವ ಜೀವನ ಕೇಂದ್ರ ಒಬ್ಬೊಬ್ಬನೂ ಇಂದ್ರ ಏನಿದ್ದರೂ ಎಲ್ಲ ಇಲ್ಲೇ ತಿಳಿಯ ಮೇ ಏನೇ ಇದ್ದರೂ ನಮಗೆ ಎಲ್ಲ ಇಲ್ಲೇ ಇಲ್ಲಿರುವ ತನಕ ಮಾತ್ರ ಅಂದರೆ ನಿಜದಲ್ಲಿ ಒಲವಿರಲಿ ನಾವು ಮಾತನಾಡೋ ಪ್ರತಿಯೊಂದರಲ್ಲೂ ನಿಜದಲ್ಲಿ ಒಂದು ಒಲವಿರಲಿ ಆಮೇಲೆ ಚಲುವಿನಲ್ಲಿ ನಲಿವಿರಲಿ ಎಷ್ಟೇ ಸುಂದರವಾಗಿದ್ದರೂ ನಾವು ನಗು ನಗುತ್ತಾ ಇರಬೇಕು ನಲಿವಿರಲಿ ಒಳತಿನಲ್ಲಿ ಬಲವಿರಲಿ ನಾವು ಏನೇ ಮಾಡೋದರಲ್ಲಿಯೂ ಒಂದು ಬಲ ಇರಬೇಕು ಜೀವ ಕಳೆಯ ದೇವ ಜೀವ ಜೀವನ ಕೇಂದ್ರ ಎಲ್ಲ ಪ್ರತಿಯೊಂದಕ್ಕೂ ಕೇಂದ್ರ ಯಾರು ಆ ದೇವ ಒಬ್ಬೊಬ್ಬನೂ ಇಂದ್ರನೇ ಎಲ್ಲರೂ ಇಂದ್ರನೇ ಏನಿದ್ದರೂ ಎಲ್ಲ ಇಲ್ಲೇ ತಿಳಿಯ ಇದು ದರಾ ಬೇಂದ್ರೆಯವರ ಒಂದು ಕವನ ಇನ್ನು ಅವರ ಬಗ್ಗೆ ಮಾಹಿತಿ ಅವರ ಬಗ್ಗೆ ಒಂದು ವ್ಯಕ್ತಿತ್ವ ತಿಳ್ಕೊಬೇಕಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಬೇಂದ್ರೆಯವರು ಕವನ ಸಂಕಲನವಾದ ನಾಲ್ಕು ತಂತಿಗಾಗಿ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಧ್ಯಾನಪೀಠವನ್ನು ನೀಡಲಾಯಿತು ಅವರಿಗೆ ಯಾವುದಕ್ಕೋಸ್ಕರ ಧ್ಯಾನಪೀಠ ಪ್ರಶಸ್ತಿ ದೊರಕಿತಂದರೆ ನಾಲ್ಕು ತಂತಿಗಾಗಿ ಭಾರತ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದಂತ ಒಂದು ಜ್ಞಾನ ಪೀಠ ಪ್ರಶಸ್ತಿಯನ್ನು ಕೊಡಲಾಯಿತು ರಾ ಬೇಂದ್ರೆಯವರು ಧಾರವಾಡದ ಅಜ್ಜ ಎಂದು ಕೂಡ ಕರೆಯುತ್ತಾರೆ ಇವರನ್ನು ಧಾರವಾಡದ ಅಜ್ಜ ಎಂದು ಕರೆಯುತ್ತಾರೆ ಕನ್ನಡದ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರು ಯಾರು ದರ ಬೇಂದ್ರೆ ಮಕ್ಕಳ ಕವಿತೆ ಕಥೆಗಳು ಮಕ್ಕಳ ಮನಸ್ಸನ್ನು ಪರಿವರ್ತಿಸುತ್ತೇವೆ ಇವರು ಬರೆದಿರುವಂಥ ಮಕ್ಕಳ ಕತೆ ಕವಿತೆಗಳು ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ಮಕ್ಕಳ ಮನಸ್ಸನ್ನು ಪರಿವರ್ತನೆ ಮಾಡಿವೆ ದೇಶಭಕ್ತರು ಮತ್ತು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ಸೆರೆವಾಸ ಅನುಭವಿಸಿದವರು ಇವರು ದೇಶ ಭಕ್ತರು ದರಾ ಬೇಂದ್ರೆಯವರ ಬಗ್ಗೆ ಹೇಳಬೇಕಂದ್ರೆ ದೇಶದ ಮೇಲೆ ದೊಡ್ಡ ಭಕ್ತರಿದ್ದರು ಮತ್ತು ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಭಾಗವಹಿಸಿ ಸೆರೆವಾಸ ಕೂಡ ಅನುಭವಿಸಿದಂಥವರು ಯಾರು ದರಾ ಬೇಂದ್ರೆಯವರು ಇವರ ಮರಣ ದರಾ ಬೇಂದ್ರೆಯವರು ಹತ್ತೊಂಬತ್ತು ನೂರ ಎಂಬತ್ತೊಂದು ಅಕ್ಟೋಬರ್ ಇಪ್ಪತ್ತಾರರಂದು ಮುಂಬೈಯಲ್ಲಿ ನಿಧನ ಹೊಂದಿದರು ಇಷ್ಟು ದರಾ ಬೇಂದ್ರೆಯವರ ಕವಿಕಾವ್ಯ ಪರಿಚಯ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಿ ಶೇರ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಅವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳು ಧನ್ಯವಾದಗಳು